ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ. ನಾನು ಪ್ರಕೃತಿ. ವಿಶಾಲವಾದ ಸ್ಥಳಾವಕಾಶವಿದ್ದರೂ ಸರಿಯಾದ ನಿರ್ವಹಣೆಯ ಕೊರತೆಯಿಂದಾಗಿ ಅಂತರ್ಸಂತಿ ಗ್ರಾಮದ ಕೆರೆಯು ನೀರಿನ ಬದಲು ತ್ಯಾಜ್ಯಗಳಿಂದ ತುಂಬಿದ್ದು ಕೆರೆಯನ್ನ ರಕ್ಷಣೆ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹೌದು, ಹೆಚ್ಡಿಕೋಟೆ ತಾಲೂಕಿನ ಅಂತರ್ಸಂತೆ ಗ್ರಾಮದಲ್ಲಿನ ಮುಖ್ಯ ಕೆರೆ ಇದೀಗ ನಿರ್ವಹಣೆಯ ಸಮಸ್ಯೆಯಿಂದಾಗಿ ಪ್ಲಾಸ್ಟಿಕ್ ಮಯವಾಗುವ ಜೊತೆಗೆ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗಿದೆ. ಕೆರೆಯ ಸುತ್ತಲೂ ತ್ಯಾಜ್ಯ ಸಂಗ್ರಹವಾಗುತ್ತಿದ್ದು ಈ ಕೆರೆಯು ಅಂತರ್ಸಂತೆ ಸೇರಿದಂತೆ ನೂರಲ ಕುಪ್ಪೆ ಬಿ ಗ್ರಾಮಗಳ ಕೃಷಿ ಮತ್ತು ದನಕರುಗಳಿಗೆ ನೀರಿನ ಮೂಲವಾಗಿದೆ. ಸದ್ಯ ಈ ಕೆರೆಯನ್ನ ಸ್ವಚ್ಛಗೊಳಿಸಿ ಸ್ಥಳೀಯ ಜಾನುವಾರುಗಳಿಗೆ ನೀರಿನ ಅನುಕೂಲ ಮಾಡಿಕೊಡಬೇಕು ಹಾಗೂ ಕೆರೆಯ ಸುತ್ತಲೂ ಕಳೆ ಮತ್ತು ಸಸ್ಯಗಳು ಹೆಚ್ಚಾಗಿ ಬೆಳೆದುಕೊಂಡಿವೆ. ಇದರಿಂದಾಗಿ ದನಕರುಗಳಿಗೆ ಸರಿಯಾದ ಮೇವು ಸಹ ಸಿಗದಂತಾಗಿದೆ. ಈ ಸಮಸ್ಯೆಯನ್ನ ಶೀಘ್ರವೇ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿದ್ದು ಕೆರೆ ಸಂಪೂರ್ಣ ತುಂಬುವ ಅವಕಾಶವಿತ್ತು. ಆದರೆ ಕೆರೆಯಲ್ಲಿ ಗಿಡಗಳು ಹೆಚ್ಚಾಗಿರುವ ಕಾರಣ ಕೆರೆ ತುಂಬಲು ಸಾಧ್ಯವಾಗಿಲ್ಲ. ಇದರೊಂದಿಗೆ ಕೆರೆಯು ಒತ್ತುವರಿಯಾಗಿದೆ ಎಂಬ ಆರೋಪವೂ ಸಹ ಹೆಚ್ಚಾಗಿ ಕೇಳಿಬಂದದ್ದು. ಸಂಬಂಧಪಟ್ಟವರು ಅದನ್ನ ತೆರವು ಮಾಡಿ ಕೆರೆಯನ್ನ ಸ್ವಚ್ಛಗೊಳಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸುತ್ತಾರೆ. ಈ ನಮ್ಮ ಕೆರೆಯ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಮೊದಲು ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಇದನ್ನ ಜನಗಳು ಕೂಡ ನೀರ್ ಕುಡಿಯಕ್ಕೆ ಬಳಸ್ತಿದ್ರು. ಯಾರೇ ಒಬ್ರು ಬಂದು ಬಟ್ಟೆ ಕೂಡ ಹಚ್ಚಬಾರ್ದು, ಆ ತರ ಕಾವಲ್ಗೆಲ್ಲ ಇರಿಸಿ ಎಲ್ಲ ಇದ್ ಮಾಡ್ತಿದ್ರು. ಆದ್ರೆ ಈಗ ಈ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ದನಗಳು ಕೂಡ ನೀರ್ ಕುಡಿಯಕಾಯ್ತಾ ಇಲ್ಲ, ಆ ತರ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ದಯಮಾಡಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯನ್ನು ಸ್ವಚ್ಛಗೊಳಿಸಿ ದನಕರುಗಳಿಗೆ ನೀರು ಕುಡಿಯಲು ಅವಕಾಶ ಮಾಡಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ.